ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಕಹಿ ಇಲ್ಲದೆ ಲಿಂಬೆಹಣ್ಣಿನ ಬಿಳಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನಾನಿಲ್ಲಿ ಒಂದಿಷ್ಟು ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಇಟ್ಕೋಬೇಕು ಕಟ್ ಮಾಡಿದಂತಹ ಲಿಂಬೆಹಣ್ಣಿನ ಚೂರುಗಳನ್ನು ಒಂದು ಬೌಲ್ಗೆ ಹಾಕಿ ಅದರ ಮೇಲಿನಿಂದ ಉಪ್ಪನ್ನು ಹಾಕಿ ಮತ್ತು ಹಸಿಮೆಣಸಿನ ಪೇಸ್ಟನ್ನು ಹಾಕೋಬೇಕು ನೀವು ಹಸಿಮೆಣಸನ್ನು ಕಟ್ ಮಾಡಿ ಕೂಡ ಹಾಕೋಬೋದು ಹಸಿಮೆಣಸಿನ ಪೇಸ್ಟು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಉಪ್ಪಿನಲ್ಲಿ ನೆನೆಯೋದಕ್ಕೆ ಬಿಡಬೇಕು ಉಪ್ಪೆಲ್ಲ ಹಿಡ್ಕೊಳ್ಳೋದಕ್ಕೆ ಒಂದು ವಾರ ಬೇಕಾಗುತ್ತೆ ಒಂದು ವಾರ ನೀವು ಇದನ್ನು ಮುಚ್ಚಿ ಹಾಗೆ ಇಡಬೇಕು ನಾವು ಇದಕ್ಕೊಂದು ಉಪ್ಪಿನಕಾಯಿ ಮಸಾಲ ಪುಡಿಯನ್ನು ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಮೆಂತ್ಯವನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕು ಕಾಳುಮೆಣಸು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರಿಬೇಕು ಚೆನ್ನಾಗಿ ಹುರಿದ ನಂತರ ಒಂದೆರಡರಿಂದ ಮೂರು ಲವಂಗ ಮತ್ತು ಸಣ್ಣ ಜಾಯಿಕಾಯಿನ ಚೂರನ್ನು ನಾವು ಹಾಕೋಬೇಕು ಹಾಕಿ ಎಲ್ಲವನ್ನು ಸೇರಿಸಿ ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡಿರಬೇಕು ಇದರನ್ನು ನೀವು ಮೂರರಿಂದ ನಾಲ್ಕು ತಿಂಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡ್ಬೋದು ಚೆನ್ನಾಗಿಯೇ ಇರುತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಉಪ್ಪಿನಕಾಯಿ ಮಸಾಲ ಪುಡಿಯನ್ನು ಸೇರಿಸಿ ನಾವು ಇದರನ್ನು ಉಪ್ಪಿನಕಾಯಿಯನ್ನು ಮಾಡ್ಕೋಬೋದು ಈಗ ಇದು ಒಂದು ವಾರ ಇಟ್ಟಂತಹ ಉಪ್ಪಲ್ಲಿ ಹಾಕಿದಂತಹ ಲಿಂಬೆಹಣ್ಣು ನೀವು ಇದನ್ನು ಹಾಗೇ ಸ್ಟೋರ್ ಮಾಡ್ಕೋಬೋದು ನಿಮಗೆ ಯಾವಾಗ ಬೇಕೋ ಆವಾಗ ಉಪ್ಪಿನಕಾಯಿ ಮಸಾಲೆಯನ್ನು ಹಾಕಿ ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಕೋಬೋದು ನಾನಿವಾಗ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೀನಿ ನಾನು ಮಾಡಿಟ್ಟಂತಹ ಉಪ್ಪಿನಕಾಯಿ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪುನೀರು ಉಪ್ಪುನೀರು ಮಾಡುವ ವಿಧಾನವನ್ನು ನಾನು ಮೊದಲು ಕೂಡ ತೋರಿಸಿಕೊಟ್ಟಿದ್ದೀನಿ ಉಪ್ಪು ನೀರನ್ನು ಹೇಗೆ ಮಾಡೋದು ಅಂತಂದರೆ ನೀರಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಅರ್ಧ ಆಗುವಷ್ಟು ಕುದಿಸಿ ಆ ನೀರನ್ನು ಚೆನ್ನಾಗಿ ತಣಿಸ್ಬೇಕು ಅದರನ್ನು ಉಪ್ಪಿನಕಾಯಿಗಳಿಗೆ ಉಪಯೋಗ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ನೀರನ್ನು ಸೇರಿಸಿ
ಉಪ್ಪಿನಕಾಯಿ ಹದಕ್ಕೆ ಬಂದ ನಂತರ ನೀರನ್ನು ಸೇರಿಸೋದು ನಿಲ್ಲಿಸಬೇಕು. ಬೇಕನ್ನಿಸಿದ್ರೆ ಸ್ವಲ್ಪ ಉಪ್ಪಿನಕಾಯಿ ಮಸಾಲೆ ಪುಡಿಯನ್ನು ಕೂಡ ನೀವು ಸೇರಿಸ್ಕೋಬೋದು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಹುರಿದಂತಹ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆ ಮಾಡಿ ಚೆನ್ನಾಗಿ ತಣಿಬೇಕು. ತಣದ ನಂತರ ಅದನ್ನು ಉಪ್ಪಿನಕಾಯಿಗೆ ಸೇರಿಸಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ಚೂರು ಕಹಿ ಆಗದೆ ತುಂಬ ರುಚಿಯಾಗಿ ಮಸಾಲೆ ಭರಿತವಾಗಿರುವಂತಹ ಲಿಂಬೆಹಣ್ಣಿನ ಬಿಳಿ ಉಪ್ಪಿನಕಾಯಿ ಮಾಡೋದನ್ನು ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.